ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ಬಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಇವತ್ತು ನಾವು ಒಂದು ವೋಟರ್ ಐ ಡಿಯಲ್ಲಿ ಯಾವ ಥರ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡಬಹುದು ಅಂತ ಕಂಪ್ಲೀಟ್ ಗೈಡೆನ್ಸ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನೋಡಿ, ನಿಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ ಇರಲಿ, ಅದು ಆಧಾರ್ ಕಾರ್ಡ್ ಇರಲಿ, ಪಾಸ್ಪೋರ್ಟ್ ಇರಲಿ, ನಿಮ್ಮ ಲೈಸೆನ್ಸ್ ಇರಲಿ, ವೋಟರ್ ಐ ಡಿ ಇರಲಿ, ಇನ್ನಾವುದೇ ಡಾಕ್ಯುಮೆಂಟು, ಆ ಡಾಕ್ಯುಮೆಂಟ್ಗಳಿಗೆ ನಿಮ್ಮ ನಂಬರ್ನ ಲಿಂಕ್ ಮಾಡೋದು ಬಹಳ ಬಹಳ ಅನಿವಾರ್ಯತೆ ಇದೆ. ಸೊ ಆ ಡಾಕ್ಯುಮೆಂಟ್ಗಳಿಗೆ ನೀವು ರೆಗ್ಯುಲರ್ ಯೂಸ್ ಮಾಡೋ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿ. ಯಾಕಂದರೆ ಇನ್ ಕೇಸ್ ಆ ಡಾಕ್ಯುಮೆಂಟ್ ಕಳೆದೋದ್ರೂ ನಿಮಗೆ ಈಸಿಯಾಗಿ ಆ ಮೊಬೈಲ್ ನಂಬರಿಂದ ಸಿಗುತ್ತೆ. ಅದಕ್ಕೆ ಈ ನಂಬರ್ ಲಿಂಕ್ ಮಾಡೋದು ಬಹಳ ಅನಿವಾರ್ಯತೆ ಕೂಡ. ಸೊ ನಾನು ಈ ವಿಡಿಯೋದಲ್ಲಿ ವೋಟರ್ ಐ ಡಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ, ನೀವೇ ಖುದ್ದಾಗಿ ಮನೆಯಲ್ಲೇ ಮೊಬೈಲಿಂದ ನಿಮ್ಮ ವೋಟರ್ ಐ ಡಿಯಲ್ಲಿ ಮೊಬೈಲ್ ನಂಬರ್ನ ಲಿಂಕ್ ಈಸಿಯಾಗಿ ಮಾಡ್ಕೋಬಹುದು. ಸೊ ಲೆಟ್ಸ್ ಗೋ ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟಾಗಿ ನಾವು ನೋಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ವೋಟರ್ ಹೆಲ್ಪ್ಲೈನ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನನ್ನ ಹತ್ರ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ನಾನು ವೋಟರ್ ಹೆಲ್ಪ್ಲೈನ್ ಅಂತ ಹೇಳ್ತೀನಿ. ವೋಟರ್ ಹೆಲ್ಪ್ಲೈನ್ ಓಪನ್ ಮಾಡಿದ ತಕ್ಷಣ ಈ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಒಂದು ಇದೆಲ್ಲ ವೋಟರ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಕರೆಕ್ಷನ್ ಆಫ್ ಎಂಟ್ರೀಸ್ ಫಾರ್ಮ್ 8 ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಡೂ ಯು ಆಲ್ರೆಡಿ ಹ್ಯಾವ್ ವೋಟರ್ ಐ ಡಿ ನಂಬರ್, ನಿಮ್ಮ ಹತ್ರ ವೋಟರ್ ಐ ಡಿ ನಂಬರ್ ಇದ್ದರೆ ಎಸ್ ಅಂತ ಹೇಳಿ, ಇಲ್ಲ ನೋ ಅಂತ ಹೇಳಿ. ಸೊ ನಿಮ್ಮ ಹತ್ರ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಎಸ್ ಅಂತ ಹೇಳ್ಬೋದು, ಇಲ್ಲ ಅಂದರೆ ನೋ ಅಂತಲೂ ಹೇಳ್ಬೋದು. ನೋ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನಿಮ್ಮ ಹೆಸರು ಕೊಡಬೇಕಾಗುತ್ತೆ. ಓಕೆ, ಆಮೇಲೆ ಇಲ್ಲಿ ನಿಮ್ಮ ಪೇರೆಂಟ್ ಹೆಸರು ಅಥವಾ ಸ್ಪೌಸ್ ಹೆಸರು ಕೊಡಬೇಕಾಗುತ್ತೆ. ಓಕೆ, ಆಮೇಲೆ ಏಜ್ ಹಾಕಬೇಕಾಗುತ್ತೆ, ಆಮೇಲೆ ಸ್ಟೇಟ್, ಆಮೇಲೆ ಡಿಸ್ಟ್ರಿಕ್ಟ್ ಯಾವುದು. ಓಕೆ, ಇದು ಹಾಕಿದ ನಂತರ ಅಸೆಂಬ್ಲಿ ಯಾವುದು ಅಂತ ಕೊಡಬೇಕು. ಓಕೆ, ಆಮೇಲೆ ಫೆಚ್ ಡೀಟೇಲ್ ಅಂತ ಕೊಡಬೇಕು. ನೋಡಿ ಇಲ್ಲಿ ಕೆಳಗಡೆ ನೋಡಿ, ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟೈರ್ಡ್ ವೋಟರ್ ಐ ಡಿ, ಅಂದರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಹೆಸರು ಅವರ ಕಂಪ್ಲೀಟಾಗಿ ವೋಟರ್ ಐ ಡಿ ನಂಬರ್ ನಮಗೆ ಸಿಗುತ್ತೆ. ಓಕೆ ಓಕೆ, ಇನ್ ಕೇಸ್ ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ಲ, ಈ ಥರ ಹುಡುಕ್ಕೋಬಹುದು ನೀವು ವೋಟರ್ ಐ ಡಿನ. ಓಕೆ, ಬ್ಯಾಕಲ್ಲಿ ಹೋಗಿ ನೋಡಿ, ಇಲ್ಲಿ ಲೆಟ್ ಸ್ಟಾರ್ಟ್ ಅಂತ ಹೇಳಿ ನೋಡಿ, ಇಲ್ಲಿ ಎಸ್ ಐ ಹ್ಯಾವ್ ವೋಟರ್ ಐ ಡಿ ಅಂತ ಹೇಳ್ಬೋದು. ಇಲ್ಲಿ ಡೈರೆಕ್ಟ್ ನೀವು ವೋಟರ್ ಐ ಡಿ ನಂಬರ್ ಹಾಕಿ ಫೆಚ್ ಡೀಟೇಲ್ ಅಂತ ಹೇಳಿ. ನೋಡಿ ಆಲ್ರೆಡಿ ಇಲ್ಲಿ ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟರ್ಡ್ ವೋಟರ್ ಐ ಡಿ ಅಂತ ಬಂದಿದೆಯಲ್ಲ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ಆಧಾರ್ ನೇಮ್ ನಂಬರ್ ಹಾಕಬೇಕು. ಓಕೆ, ಇದು ಹಾಕಿದ ನಂತರ ಮೊಬೈಲ್ ನಂಬರ್ ಹಾಕಿ. ಓಕೆ, ಇದು ಹಾಕಿದ ನಂತರ ಮೇಲ್ ಐ ಡಿ ಹಾಕ್ಬೋದು, ಹಾಕಲ್ದೆ ಇರ್ಬೋದು. ಓಕೆ, ಇಲ್ಲಿ ನಿಮಗೆ ಐ ಸಬ್ಮಿಟ್ ಅಪ್ಲಿಕೇಶನ್ ಚೂಸ್ ಎನಿ ಒನ್ ಅಂತ ಹೇಳ್ತಾ ಇದೆ. ಓಕೆ, ಸೊ ನಮಗೆ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಿಕ್ ಪೋಲ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ರಿಲೇಷನ್, ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಅಂತ ಕೊಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಓಕೆ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಅಪ್ಲಿಕೇಶನ್ ಪ್ಲೇಸು, ಎಲ್ಲಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಅಪ್ಲಿಕೇಶನ್ ಹೆಸರನ್ನ ಇಲ್ಲಿ ಕೊಡಿ, ಡನ್ ಅಂತ ಹೇಳಿ. ಓಕೆ, ಸೊ ಪ್ರಿವ್ಯೂ ನೋಡ್ಕೊಳ್ಳಿ, ಆಮೇಲೆ ಕನ್ಫರ್ಮ್ ಅಂತ ಹೇಳಿ. ಸೊ ಕನ್ಫರ್ಮ್ ಅಂತ ಹೇಳಿದ ತಕ್ಷಣ ನಿಮಗೆ, ಓಕೆ, ಈ ಮೊಬೈಲ್ ನಂಬರ್ ಆಲ್ರೆಡಿ ಜನ್ರೇಟ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಆಲ್ರೆಡಿ ಜನ್ರೇಟ್ ಇದೆ. ಸೊ ಇಲ್ಲಿ ಡನ್ ಅಂತ ಕೊಟ್ಟರೆ ನೀವು, ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ವೋಟರ್ ಐ ಡಿಗೆ ಲಿಂಕ್ ಆಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ಫ್ಯಾಮ್ಲಿಗೆ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.